ಸರ್, ಎಲ್ಲಿಂದ ಬಂದಿದ್ದೀರಾ? ನಾನು ಕುಂದಾಪುರದಿಂದ. ಕುಂದಾಪುರ ಕುಂದಾಪುರದಿಂದ. ತುಳು ಬರುತ್ತಾ? ಒಂದೇ ಬರ್ಕೊಂಡೆ. ಒಂದೇ ಬರ್ಕೊಂಡು ನಾವು ಆ್ಯಕ್ಚುಲಿ ಮಂಗಳೂರು ಮೂಡಬೇಕ್ರೆ. ಹೌದಾ? ಅಂದರೆ ಕುಂದಾಪುರದಲ್ಲಿ ಸ್ವಲ್ಪ ತುಳು ಕಡಿಮೆ, ಬಟ್ ನಾವು ತುಳು ಸ್ವಲ್ಪ ಬರುತ್ತೆ. ಬರುತ್ತೆ. ಈ ಗುರುಗಳ ಪರಿಚಯ ಹೇಗಾಯ್ತು ನಿಮಗೆ? ಗುರು ನಾನು ಆ್ಯಕ್ಚುಲಿ ಫ್ರೆಂಡ್ ಕಡೆಯಿಂದ ಒಂದ್ಸಲ ಯೂಟ್ಯೂಬ್ ಲಿಂಕನ್ನು ಕಳಿಸಿದ್ರು, ಅದ ನಂತರ ನಾನು ಯೂಟ್ಯೂಬಲ್ಲಿ ತುಂಬ ಸಲ ಫಾಲೋ ಮಾಡಿದ್ದೆ. ಸರಿಸುಮಾರು ನಾನು 1.5 ವರ್ಷ ಮೇಲಾಯಿತು ಗುರುಗಳ ಎಲ್ಲ ವೀಡಿಯೋಸನ್ನು ನೋಡ್ತಾ ಇದ್ದೀನಿ. ಭಾಳ ಖುಷಿ ಅನಿಸ್ತದೆ, ಅಂದರೆ ಒಳ್ಳೆ ಪಾಸಿಟಿವ್ ಎನರ್ಜಿ ಮೊದಲಿಗಿಂತ ಇವಾಗ ಜಾಸ್ತಿ ಸಿಗ್ತಾ ಇದೆ. ಅದನ್ನು ಗುರುಗಳದ್ದು ಅಪರ್ಮೇಷನ್ ಎಲ್ಲ ಯೂಟ್ಯೂಬಲ್ಲಿ ಭಾಳಷ್ಟು ಕೊಟ್ಟಿದ್ದಾರೆ. ನಾನು ಹಾಗೆ ನನ್ನ ಮಿಸ್ಸಸ್ಸು ಹಾಗೆ ನಾವು ಅದನ್ನು ಎಲ್ಲ ವೀಡಿಯೋಗಳನ್ನು ಫಾಲೋ ಮಾಡ್ತಾ ಇದ್ದೀವಿ. ಹಾಗಾಗಿ ಮೊದಲಿಗಿಂತ ಲೈಫಲ್ಲಿ ಭಾಳ ವ್ಯತ್ಯಾಸ ಕಾಣ್ತಾ ಇದೆ. ಮೊದಲು ಸರಿಸುಮಾರು ನನಗೆ ಒಂದು ನಾನು ಲೋನ್ಸ್ ಏನು ಮಾಡ್ತಾ ಇದ್ದೆ, ಬಿಸ್ನೆಸ್ ಪರ್ಪಸ್ ಆಗಿ ಅಲ್ಲಿ ಇಲ್ಲೆಲ್ಲ ಲೋನ್ ಮಾಡ್ಕೊಂಡಿದ್ದೆ. ಸುಮಾರು ಒಂದು 7-8 ಕಡೆ ಈ ಥರ ಲೋನ್ ಆಗಿತ್ತು. ಯಾವತ್ತು ನಾನು ಅದ್ರ ಲೋನ್ಗಳನ್ನು ಬರ್ಕೊಳ್ಳೋದು, ಅದನ್ನೆಲ್ಲ ಒಂದು ಸಿಸ್ಟಮ್ ಪಟ್ಟಿ ಮಾಡ್ಕೊಳ್ಳೋದು ಯಾವತ್ತು ಮಾಡ್ತಾ ಇರಲಿಲ್ಲ. ಸುಮ್ಮನೆ ದುಡಿತಾ ಇದ್ವಿ, ಮಾಡ್ತಾ ಇದ್ವಿ. ಬಟ್ ಕೆಲವು ಗುರುಗಳು ಟೆಕ್ನಿಕ್ಸನ್ನು ಹೇಳಿಕೊಟ್ರಲ್ಲ, ಅದನ್ನು ಫಾಲೋ ಮಾಡಿದ್ದೀನಿ. ಇವಾಗ ನಂದು ಸರಿ ಸುಮಾರು ಒಂದು 4 ಕಡೆ ಲೋನ್ ಇವಾಗ ಕ್ಲಿಯರ್ ಆಗಿ ಒಂದು 2-3 ಕಡೆಯೂ ಬಾಕಿ ಇದೆ. ಅದು ನನಗೆ ಫುಲ್ಲಿ ಇವಾಗ ಕಾನ್ಫಿಡೆಂಟ್ ಬಂದಿದೆ. ಏನಂತೇಳಿದ್ರೆ ಗುರುಗಳು ಕೊಡುವಂಥ ಒಂದು ಟೆಕ್ನಿಕ್ಸು ಅದನ್ನೆಲ್ಲ ಯೂಸ್ ಮಾಡಿಕೊಂಡ್ರೆ 100% ಆಗಿ ನಾನು ಕೂಡ 100 ಕೋಟಿ ದುಡಿಬೋದು ಅನ್ನೋದು ಒಂದು ಫುಲ್ ಕಾನ್ಫಿಡೆನ್ಸ್ ಬಂದಿದೆ. ಹಾಗೆ ನಂದು ಮೊದಲಿಂದ ಮೈಂಡ್ ಸೆಟ್ ಏನಿತ್ತು ಅಂತೇಳಿದ್ರೆ, ಟೀಮ್ ವರ್ಕ್ ಮಾಡಿ ಬಿಸ್ನೆಸ್ಸಲ್ಲಿ ದೊಡ್ಡ, ಅಂದರೆ ನಾವು ವರ್ಕ್ ಮಾಡೋದು, ನಾವು ಒಬ್ಬರೇ ವರ್ಕ್ ಮಾಡೋದಕ್ಕಿಂತ ನಮ್ಮ ಕೆಳಗಡೆ 100 ಜನನೋ 1,000 ಜನನೋ 100,000 ಜನೋ ವರ್ಕ್ ಮಾಡಿದ್ರೆ ಆವಾಗ ನಾವು ದೊಡ್ಡ ಮಟ್ಟಕ್ಕೆ ನಾವು ಬೆಳಿಬೋದು. ದೊಡ್ಡ ಒಂದು ಶ್ರೀಮಂತರಾಗಬೇಕಾದ್ರೆ ಅದೇ ರೀತಿ ಒಂದು ಟೆಕ್ನಿಕನ್ನು ಯೂಸ್ ಮಾಡಬೇಕು. ಆ ಮೈಂಡ್ ಸೆಟ್ ಏನಿತ್ತು, ಗುರುಗಳು ಕೂಡ ಅದನ್ನೇ ಕಲಿಸಿಕೊಡ್ತಾ ಇದ್ದಾರೆ. ಭಾಳ ಖುಷಿ ಆಯಿತು, ತುಂಬ ಪಾಸಿಟಿವ್ ಅನಿಸ್ತಾ ಇತ್ತು. ಸರ್, ನಿಮ್ಗೆ ಗೊತ್ತಿರುವಾಗ ಬಿಸ್ನೆಸ್ ಮಾಡಿ ಶ್ರೀಮಂತರಾಗ್ಬೋದಾ ಇಲ್ಲ ಕೆಲಸ ಮಾಡಿ ಶ್ರೀಮಂತರಾಗ್ಬೋದಾ ಸರ್? ಬಿಸ್ನೆಸ್ ಮಾಡಿ 100% ಬಿಸ್ನೆಸ್. ಕೆಲಸ ಅಂತೇಳಿದ್ರೆ ನಾವು ಒಬ್ಬರೇ ಮಾಡಬೇಕು. ಬಿಸ್ನೆಸ್ ಮಾಡಿದರೆ ನಮ್ಮ ಹತ್ರ 100 ಜನರು 1,000 ಜನರಿಗೆ ಕೆಲಸ ಕೊಟ್ಟು ನಾವು ದೊಡ್ಡ ಶ್ರೀಮಂತರಾಗ್ಬೋದು. ಸೂಪರ್. ಅಂದರೆ ಬಿಸ್ನೆಸ್ ಮಾಡಲೇಬೇಕು, ಶ್ರೀಮಂತರಾಗಬೇಕಂದ್ರೆ ಬಿಸ್ನೆಸ್ ಮಾಡಲೇಬೇಕು. ಈ ದುಡ್ಡನ್ನು ನೀವು ಪ್ರೀತಿ ಮಾಡ್ತಿದ್ದೀರಾ? ಖಂಡಿತ ಸರ್, ದುಡ್ಡನ್ನು ಮೊದಲು ಪ್ರೀತಿ ಮಾಡ್ತಿದ್ದಾರೆ. ಬಟ್ ಗುರುಗಳು ಯಾವಾಗ ನಮಗೆ ಕಲಿಸಿಕೊಟ್ರು ನೋಡಿ, ಆವಾಗ ಮತ್ತೆ ಜಾಸ್ತಿ ಪ್ರೀತಿಯನ್ನು ಮಾಡಲಿಕ್ಕೆ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಅಂದರೆ ಮೊದಲು ಯಾವ ರೀತಿ ಸಿಸ್ಟಮಲ್ಲಿ ಮಾಡಬೇಕಂತ ಗೊತ್ತಿರಲಿಲ್ಲ. ಒಂದು ಗುರುಗಳ ಒಂದು ಕೃಪೆಯಿಂದ ನಮಗೆ ಅದನ್ನು ಹೇಗೆ ಪ್ರೀತಿಸಬೇಕು, ಯಾವ ರೀತಿ ಇಡಬೇಕು, ಅದು ಮೊದಲಿಗಿಂತ ಇವಾಗ ಚೆನ್ನಾಗಿ ಫಾಲೋಅಪ್ ಮಾಡ್ತಾ ಇದ್ದೀನಿ. ಯಾವ ಟೈಮಲ್ಲಿ ದುಡ್ಡನ್ನ ಪ್ರೀತಿ ಮಾಡ್ತಾ ಇದ್ದೀರಾ ಸರ್, ಹೇಳ್ಕೊಟ್ಟಿದ್ದಾರೆ? ಅದೇ ಮಾರ್ನಿಂಗ್ ಟೈಮು. ಅದೇ ಮತ್ತು ನಾನು ಮೊದಲೆಲ್ಲ ದುಡ್ಡು ಇಡಬೇಕಾದ್ರೆ ಎಲ್ಲೆಲ್ಲೋ ಇಡ್ತಿದ್ದೆ, ಆ ಥರ ಮಾಡ್ತಿದ್ದೆ. ಇವಾಗ ದುಡ್ಡು ಇಡೋದಾದ್ರೂ ಒಂದೇ ಕಪಾಟಲ್ಲಿ ಇಡ್ತೀನಿ, ಪರ್ಸಲ್ಲಿ. ಅಂದರೆ ಅದು ಮುದ್ದೆ ಮಾಡಿ ಇಡೋದು ಆ ಥರ ಇಡೋಲ್ಲ, ಜೋಪಾನವಾಗಿ ಚೆನ್ನಾಗಿ ಕ್ಲೀನಾಗಿ ಇಟ್ಕೊಂಡು ಪರ್ಸಲ್ಲಿ ಇಡ್ತೀನಿ ಅಥವಾ ಕಪಾಟ ಒಳಗಡೆನೇ ಇಡ್ತೀನಿ. ಮೊದಲೆಲ್ಲ ಸಿಕ್ಕದಲ್ಲಿ ಎಲ್ಲ ದುಡ್ಡು ಏನಿದೆ, ಚಿಲ್ಲರೆ ದುಡ್ಡು ಆದ್ರೂ ಸ್ವಲ್ಪ ನಾವೇನು ತಿಳ್ಕೊಳ್ತೀವಿ, 10 ರೂಪಾಯಿ 10 ರೂಪಾಯಿ ಎಲ್ಲಿ ಇಟ್ಟಿದ್ರು ನಡೀತದಂತೇಳಿ. ಆ್ಯಕ್ಚುಲಿ ತಪ್ಪದು, ಗುರುಗಳಿಂದ ಅದ್ರ ಬಗ್ಗೆ ಒಂದು ಒಳ್ಳೆಯ ಎಜುಕೇಷನ್ ಸಿಕ್ಕಿ ನಾನು ಇವಾಗ ದುಡ್ಡು ಇಡೋದಾದ್ರೂ ಅದು ಪ್ರೀತಿಯಿಂದ ಒಳ್ಳೆಯ ಜಾಗದಲ್ಲೇ ಇಡ್ತೀನಿ. ಸೂಪರ್ ಸರ್, ಓಕೆ, ಥ್ಯಾಂಕ್ ಯು ಸರ್, ಮತ್ತೆ ಸಿಗೋಣ. ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ಮೇಲಿಂದ ಬಂದಿದ್ದೀರಾ? ಮೈಸೂರಿಂದ. ಮೈಸೂರಿಂದ. ನಿಮ್ಮ ಹೆಸರು? ಸೇವಂತಿಗೆ. ಸೇವಂತಿಗೆ. ಗುರುಗಳ ಪರಿಚಯ ಆಗೈತೆ ನಿಮಗೆ? ಸರ್, 6 ತಿಂಗಳಿಂದ ಯೂಟ್ಯೂಬಲ್ಲಿ. ಯೂಟ್ಯೂಬಲ್ಲಿ ಪರಿಚಯ ಆಗ್ತದೆ. ಈ ಗುರುಗಳ ಅಪರ್ಮೇಷನ್ ಟೆಕ್ನಿಕ್ಸ್ ಫಾಲೋ ಮಾಡ್ತಾ ಇದ್ದೀರಾ? ಮಾಡ್ತಾ ಇದ್ದೀನಿ ಸರ್. ಒಂದು ವಿಚಾರ, ಒಳ್ಳೆ ವಿಚಾರ ಹಂಚ್ಕೊಳ್ಬೋದು ಆಗಿರೋದು ನಿಮಗೆ? ಖಂಡಿತ ಸರ್. ಸರ್, ನಾನು 6 ತಿಂಗಳಿಂದ ನಾನು ಬೆಳಿಗ್ಗೆ ಬೇಗ ಎದ್ದ ಅಭ್ಯಾಸ ನನಗೆ. ಅವಾಗ ಸರ್ ವಾಕ್ ಮಾಡುವಾಗ ನಮ್ಮ ಮನಸ್ಸಲ್ಲಿ ಬೆಳಗಿನ ಜಾವ ನಾವೇನು ಅನ್ಕೋತೀವಿ ಅದು ಆಗುತ್ತೆ ಅನ್ನೋದು ನನಗೆ ಅವ್ರು ಹೇಳಿದ ಮೇಲೆ ನನಗೆ ಅರ್ಥ ಆಗಿದ್ದು. ಅವಾಗ ಅವರು ಒಂದು ಅಪರ್ಮೇಷನ್ ಹೇಳಿದರು, ನಾವೇನು ಅನ್ಕೋತೀವಿ ಅದು ಆಗುತ್ತೆ ಅಂತ. ನಾನು ನನಗೆ ಪ್ರತಿ ತಿಂಗಳು 5 ಲಕ್ಷ ರೂಪಾಯಿ ಆದಾಯ ಬರುವ ವ್ಯಾಪಾರ ಮಾರ್ಗವನ್ನು ಕಲ್ಪಿಸಿಕೊಟ್ಟಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳು. ಇದನ್ನು ನನಗೆ ಹೇಳ್ಕೊಳ್ತಾ ಹೋಗ್ತಾ ಇದ್ದೆ. ನಂಗೆ ಸಡನ್ನಾಗಿ ಅದು ಆಗಿದೆ, ನನಗೆ ಆ ಬಿಸ್ನೆಸ್ಸು ರೂಟು ನನಗೆ ದಾರಿ ಸಿಕ್ಕಿದೆ, ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ಇವಾಗ ನಾನು ಅದನ್ನು ಉಳಿಸ್ಕೋಬೇಕು, ಬೆಳೆಸ್ಕೋಬೇಕು, ಇದಕ್ಕೆ ನನಗೆ ಕ್ಲಾಸ್ ಅಗತ್ಯ ಇದೆ ಅಂತ ನಾನು ಬಂದಿದ್ದೀನಿ. ನಾನು ಸ್ಟಾರ್ಟ್ ಮಾಡ್ತೀನಿ ಸರ್, ಅದು ನಂಗೆ ತುಂಬ ಇಷ್ಟ ಆಯಿತು. ನನಗೆ ಸಿಕ್ಕಿದೆ, ಅವ್ರು ಹೇಳಿದ್ದು ನಾನು ಮಾಡ್ಕೋತಾ ಇದ್ದೀನಿ, ಅದು ನನಗೆ ಆಗಿದೆ. ಅದನ್ನು ನಾನು ಮುಂದೆ ಅದನ್ನು ಬೆಳೆಸ್ಕೊಂಡು ಹೋಗಬೇಕು ಮತ್ತು ಅದನ್ನು ಉಳಿಸ್ಕೊಂಡು ಹೋಗಬೇಕು. ಅದಕ್ಕೆ ನನ್ನ ಕ್ಲಾಸ್ ಅಗತ್ಯ ಇದೆ ಮತ್ತು ಸರ್ ಮೀಟ್ ಮಾಡಬೇಕು. ಅದಕ್ಕೆ ಮತ್ತೆ ಬಂದಿದ್ದೀರಾ? ಬಂದಿದ್ದೀನಿ. ಸೂಪರ್ ಮೇಡಮ್. ಮೇಡಮ್, ಇವತ್ತಿನ ವರ್ಕ್ಶಾಪ್ನಲ್ಲಿ ನಿಮಗೆ ತುಂಬ ಇಷ್ಟವಾಗಿರೋ ಒಂದು ವಿಚಾರನೆ ಹೇಳ್ಬೋದಾ? ಖಂಡಿತ ಸರ್. ನಾನು ಅದು ಅವರು ನಾವು ಹೆಂಗೆ ಹುಟ್ಟಿದ್ವಿ ಅನ್ನೋದ್ರ ಬಗ್ಗೆ ನಮಗೆ ತೋರಿಸಿದ್ರಲ್ಲ, ಅಲ್ಲಿ ನಾವು ತುಂಬ ಫೈಟ್ ಮಾಡ್ಕೊಂಡು ನಾವು ಹುಟ್ಟಿದ್ವಿ. ಹುಟ್ಟಿದ ಮೇಲೆ ನಾವು ಏನಾದ್ರು ಸಾಧಿಸಲೇಬೇಕು. ಅಷ್ಟೊಂದು ಸಾಧನೆ ಮಾಡ್ಕೊಂಡು ನಾವು ಹುಟ್ಟಿದ್ದೀವಿ ಅಂತ ಹೇಳಿದ ಮೇಲೆ, ಭೂಮಿ ಬಂದಿದ್ದೀವಿ ಅಂತ ಹೇಳಿದ ಮೇಲೆ ನಾವು ಇಲ್ಲಿ ಸಾಧನೆ ಮಾಡಿಬಿಟ್ಟು ನಾವು ಹೋಗಬೇಕು ಅಂತ ಅದೊಂದು ತುಂಬ ಇಷ್ಟ ಆಯಿತು. ಸೂಪರ್. ಈ ಗುರುಗಳು ನಿಮಗೆ 10 ವರ್ಷದಿಂದ ಸಿಕ್ಕಿದ್ರೆ ನಿಮ್ಮ ಲೈಫ್ ಹೇಗಿತ್ತು? ತುಂಬ ಚೆನ್ನಾಗಿರ್ತಿತ್ತು. ತುಂಬ ಚೆನ್ನಾಗಿರ್ತಿತ್ತು ಲೈಫ್. ತುಂಬ ರಿಚ್ ಆಗಿರ್ತಿದ್ವಿ. ಅಷ್ಟು
ಸಿಕ್ಬೇಕಾಗಿತ್ತು ಅವಾಗ, ಇವಾಗ ಸಿಕ್ಕಿದ್ದಾರೆ, ಮುಂದೆ ಚೆನ್ನಾಗಾಗಣ ಅನ್ನೋದು. ಸೂಪರ್. ಈ ಗುರುಗಳ ಮನಿ ಇಸ್ ಹ್ಯಾಪಿನೆಸ್ ಕಾರ್ಯಾಗಾರ. ಈ ಪ್ರಪಂಚದ ಎಲ್ಲ ಜನರು ಬೇಕನ್ಸುತ್ತೆ ಮೇಡಮ್? ಖಂಡಿತ ಬೇಕನ್ಸುತ್ತದೆ. ಥ್ಯಾಂಕ್ ಯು ಮ್ಯಾಮ್. ಎಲ್ಲರೂ ಚೆನ್ನಾಗಿರ್ಬೇಕು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗೋಣ, ಮತ್ತೆ ಫೀಡ್ಬ್ಯಾಕ್ ಕೇಳ್ತೀನಿ. ನಮ್ಮ ಹೆಸರು ರವಿಕುಮಾರ್ ಅಂತೇಳಿ, ಹೊಸದುರ್ಗ ತಾಲೂಕಿಂದ ಬಂದೆ. ಹೊಸದುರ್ಗದ ಬಂದಿದ್ದೀರಾ. ಸರಿ, ಗುರುಗಳ ಪರಿಚಯ ನಿಮಗೆ ಹೇಗಾಯ್ತು? ನಾನು 6 ಮಂತ್ ಇಂದ ಯೂಟ್ಯೂಬ್ ಅಲ್ಲಿ ನೋಡ್ಬಿಟ್ಟು ವರ್ಷ ಆಯ್ತು. 6 ಮಂತ್ ನೋಡ್ತೀರಾ. ಸರಿ, ಗುರುಗಳ ಅಪರ್ಮೇಶನ್ ಟೆಕ್ನಿಕ್ಸ್ ಫಾಲೋ ಮಾಡ್ತಾ ಇದ್ದೀರಾ? ಫಾಲೋ ಮಾಡ್ತಿದ್ದೀನಿ. ಸರಿ, ನಿಮಗೆ ಆಗಿರೋ ಒಂದು ಒಳ್ಳೆ ವಿಚಾರ ಹಂಚ್ಕೊಳ್ಬೋದಾ? ನಾನು ಆಕ್ಚುಲಿ ನಮ್ದೊಂದು ಚಿಕ್ಕ ಒಂದು ಸ್ನ್ಯಾಕ್ಸ್ ಕಾರ್ನರ್ ಇದೆ, ಕಾಫಿ ಟೀ ಮತ್ತು ಸ್ನ್ಯಾಕ್ಸ್ ಮಾಡ್ತೀವಿ. ನಾನು ಮಾಡುವಾಗ ಕೆಲವು ಟೈಮು ಸ್ನ್ಯಾಕ್ಸ್ ಖಾಲಿ ಆಗಿರೋದಲ್ಲ, ಫ್ರೆಶ್ ಸ್ನ್ಯಾಕ್ಸ್ ಅಲ್ಲ, ಅದು ಅವತ್ತಿಂದ ಅವತ್ತೇ ಖಾಲಿ ಆಗಬೇಕು. ನಾನು ಒಂದು ಅಫರ್ಮೇಶನ್ ಮಾಡ್ತೀನಿ, ಇದು ಇವತ್ತು ಖಾಲಿ ಆಗಲಪ್ಪ, ಅಟ್ಲೀಸ್ಟು ಲಾಭ ಬರ್ದಿದ್ರು ಪರವಾಗಿಲ್ಲ, ಲಾಸ್ ಆಗಬಾರ್ದು ಅಂತ ಹೇಳಿಬಿಟ್ಟು ಅಲ್ಪ ಸ್ವಲ್ಪ ಲಾಭ ಬರುತ್ತೆ, ಬರಲಿ ಅಂತ ನಾನು ಅಫರ್ಮೇಶನ್ ಮಾಡಿದಾಗ ಅಷ್ಟು ಖಾಲಿ ಆಗಿರುತ್ತೆ. ಓಕೆ ಸರ್, ಇದು ನೀವು ಖಾಲಿ ಆಗೋ ಅಫರ್ಮೇಶನ್ ಹಾಕೋ ಕ್ಲೋಸಿಂಗ್ ಟೈಮಲ್ಲಿ ಆಗ್ತಿರಲ್ಲ, ಬಂದ ತಕ್ಷಣ ಆಗ್ತಿರೋ ಕ್ಲೋಸಿಂಗ್ ಟೈಮ್, ಕ್ಲೋಸಿಂಗ್ ಟೈಮಲ್ಲಿ ಎಲ್ಲಿ ವೇಸ್ಟ್ ಆಗುತ್ತೆ ಅನ್ನೋ ಭಾವನೆಯಲ್ಲಿ ಈ ಅಫರ್ಮೇಶನ್ ಹೇಳ್ತೀರ? ಹೌದು. ಸೂಪರ್. ಆಮೇಲೆ ಇನ್ನೊಂದು ನಾನು ಅಫರ್ಮೇಶನ್ ಏನು ಮಾಡಿದೆ ಅಂತಂದರೆ, ನನ್ನ ಶಾಪಲ್ಲಿ ಒಂದು ಬಾಳೆಹಣ್ಣಿನ ಕೊನೆ ಕಟ್ಟಿದ್ದೆ, ಅದು ತುಂಬ ದಪ್ಪ ಇತ್ತು, ಚೆನ್ನಾಗಿತ್ತು ನೋಡಲಿಕ್ಕೆ, ಅದನ್ನು ಒಂದು ತಿಂದ್ರೆ 5 ರೂಪಾಯಿ ಲಾಸ್ ಆಗುತ್ತಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ. ನಾನು ಆ ಟೈಮಿಗೆ ನಮ್ಮ ಪಕ್ಕದ ಶಾಪಲ್ಲಿ ನಮ್ಮ ಅಳಿಯರೊಬ್ಬರು ಶಾಪ್ ಇಟ್ಟಿದ್ದಾರೆ, ಅವರು ಹಿಂದಿನ ದಿವಸ ದೀಪಾವಳಿ ಹಬ್ಬ ಮಾಡಿದ್ರು. ನಾನು ತಿನ್ನೋದ ಬೇಡ ಅಂತ ಯೋಚನೆ ಮಾಡ್ತಿದ್ದೆ, ತಿನ್ಲಿಕ್ಕೆ ಮನಸ್ಸಿತ್ತು, ಬಟ್ ಅದು ತಿಂದರೆ ಖರ್ಚಾಗುತ್ತಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ. ನಾನು ಒಂದು ಅಫರ್ಮೇಶನ್ ಮಾಡಿದೆ ಗುರುಗಳನ್ನ ನೆನಪು ಮಾಡ್ಕೊಂಡು. ಆವಾಗ ನಮ್ಮ ಅಳಿಯ ಚಿಕ್ಕ ಚಿಕ್ಕದು 3 ಬಾಳೆಹಣ್ಣು ಹಿಂದಿನ ದಿವಸ ಏನು ಪೂಜೆ ಮಾಡಿದ್ರೆ ಆ 3 ಬಾಳೆಹಣ್ಣು ತಂದು ನನ್ನ ಮುಂದೆ ಇಟ್ಟರು, ಜಸ್ಟ್ ತಿನ್ರಿ ಮಾಮ ಅಂತ ಹೇಳ್ಬಿಟ್ಟು ನನಗೆ ಆವಾಗ ತುಂಬ ಒಂದು ಶಾಕ್ ಆಯಿತು. ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ, ನಾನು ಯಾವುದೋ ಒಂದು ಕಮಿಟ್ಮೆಂಟ್ಸಲ್ಲಿ ಒದಾಡ್ತಾ ಇದ್ದೆ, ಅದು ಹಣ ಬೇಕೇ ಬೇಕಾಗಿತ್ತು. ತುಂಬ ಈಸಿಯಾಗಿ 1-1.5 ಲಕ್ಷ ರೂಪಾಯಿ ನನಗೆ ಲೋನ್ ಮುಖಾಂತರ ಸಿಗ್ತದೆ. ನಾನು ಅದನ್ನೇ ಈಗ ಕಟ್ತೀನಿ, ನಾನು ಅದನ್ನು ತೀರಿಸ್ತೀನಿ ಅಂತ ಹೇಳ್ಬಿಟ್ಟು ನನಗೆ ಕಾನ್ಫಿಡೆನ್ಸ್ ಬಂದಿದೆ ಹಿಂಗೆ. ಆಮೇಲೆ ಡೈಲಿ ನಾನು ಮನಿ ಮೆಡಿಟೇಷನ್ ಮಾಡ್ತಿದ್ದೀನಿ. ಮೊದಲೆಲ್ಲ ದುಡ್ಡನ್ನು ಹೆಂಗೆ ಬೇಕೋ ಹಂಗೆ ಇಡೋದು, ಪರ್ಸಲ್ಲಿ ಹೆಂಗೆ ಬೇಕೋ ಹಂಗೆ ಇಡೋದು ಮಾಡ್ತಾ ಇದ್ದೆ, ಈಗ ಹಂಗಿಲ್ಲ, ಅದನ್ನು ನೀಟಾಗಿ ಇಡೋದು, ರಾತ್ರಿ ಮುತ್ಕೊಡೋದು, ಬೆಳಿಗ್ಗೆ ಎದ್ದ ತಕ್ಷಣ ಅದಕ್ಕೆ ಮುತ್ಕೊಡೋದು, ಗುರುಗಳು ಏನು ಹೇಳಿದಾರೆ ಅದನ್ನು ಟಿಪ್ ಫಾಲೋ ಮಾಡ್ತಾ ಕಂಟಿನ್ಯೂಸಾಗಿ ಫಾಲೋ ಮಾಡ್ತಾ ಇದ್ದೀರಾ? ಹಾಂ, ತುಂಬ ಚೇಂಜಸ್ ಕಾಣ್ತಾ ಇದೆ. ನಾನು 100 ಕ್ರೋರ್ ಮಾಡ್ತೀನಿ ಅಂತ ನನಗೆ ಕಾನ್ಫಿಡೆನ್ಸ್ ಬಂದಿದೆ. ಥ್ಯಾಂಕ್ ಯು ಸರ್. ಆಮೇಲೆ ಗುರುಗಳಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಾನು ಉಮಾಕಾಂತ್. ನಮಗೆ ಎಲ್ಲಿಂದ ಬಂದಿ ಸರ್? ತೀರ್ಥಳ್ಳಿ. ತೀರ್ಥಳ್ಳಿ ಸರ್, ಈ ಗುರುಗಳ ಪರಿಚಯ ಆಗೈತೆ ನಿಮಗೆ? ಯೂಟ್ಯೂಬ್ ನೋಡಿ. ಯೂಟ್ಯೂಬ್ ಏನಿದೆ ಸರ್, ಈ ಗುರುಗಳ ಅಫರ್ಮೇಶನ್ ಟೆಕ್ಸ್ನ ಫಾಲೋ ಮಾಡ್ತಾ ಇದ್ದೀರಾ? ಮಾಡ್ತಾ ಇದ್ದೀರಾ ಸರ್. ನಿಮ್ಗೆ ಆಗಿರೋ ಒಂದು ಒಳ್ಳೆ ವಿಚಾರ ಹಂಚ್ಕೊಳ್ಬೋದಾ? ರಾತ್ರಿ ತೀರ್ಥಳ್ಳಿಯಿಂದ ಹೊರಟಿದ್ದೆ, ನನ್ನ 3 ಕೋಣಂದೂರು ಅಂತೇಳಿ. ಇಲ್ಲಿಂದ ಹೊರಟು ಬರ್ಬೇಕಾದ್ರೆ ನಮ್ಮ ಮನೆ ನಮ್ಮ ಜೊತೆ ಒಬ್ಬರು ಲೇಡೀಸ್ ಬಂದರು, ಅವರು ಶಿವಮೊಗ್ಗದಲ್ಲಿ ವೇಟ್ ಮಾಡ್ತಿದ್ರು, ಅವ್ರು ಹೊಸನಾರದಿಂದ ಬರೋರು, ಶಿವಮೊಗ್ಗದಲ್ಲಿ ವೇಟ್ ಮಾಡ್ತಾಯಿದ್ರು. ನಾನು ಬಸ್ನವ್ರಿಗೆ ಕೇಳಿದೆ ಎಷ್ಟು ದಿವ ಹೋಗ್ತೀರಿ ನೀವು ಶಿವಮೊಗ್ಗ ಅಂತೇಳಿ, ಅವ್ರು 11:30 ಅಂತ ಹೇಳಿದ್ರು. ನಾನು ಆವಾಗ ಬೇಗ ಹೋಗ್ಬೇಕಿತ್ತು, ಅವ್ರು ಲೇಡೀಸ್ ಕಾಯ್ತಿರು ಒಬ್ಬರೇ ಅಂಥೇಳಿ ಅವಾಗ ಪರ್ಮಿಷನ್ ಮಾಡ್ಕೊಂಡೆ. ನನಗೆ 11 ಗಂಟೆ ಒಳಗಡೆ ನಾನು ಬಸ್ ಹೋಗಿ ತಲುಪಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳು ಅಂತ ಹೇಳ್ತಾ ಬಂದೆ. ಒಂದು 5 ಸರಿ ಹೇಳಿದೆ ಅಷ್ಟೇ. ಆ 5 ಸರಿ ಹೇಳಿದ್ರೊಳಗೆ ಬಸ್ ಫಾಸ್ಟಾಗಿ ಅವ್ನು ಮೂವ್ ಮಾಡ್ತಿದ್ದಾನೆ ಗಾಡಿನ ಆಟೋಮೆಟಿಕ್ಕಾಗಿ. 10:50 ರೀಚ್ ಆಗಿದ್ದಾನೆ, 11:30 40 ನಿಮಿಷ ಬೇಗ ಪಾಸ್ ಆಗಿದೆ, ಬೇಗ ನಿಮ್ಮ ರೀಚ್ ಆಗಿದೆ. ಹಾಂ, ಸೂಪರ್ ಸರ್. ಸರ್, ಇವತ್ತಿನ ವರ್ಕ್ಶಾಪ್ನಲ್ಲಿ ಇಲ್ಲಿವರೆಗೂ ನೀವು ಕಲಿತೆ ತುಂಬ ನಿಮಗೆ ಇಷ್ಟ ಆಗಿರೋ ಒಂದು ಒಳ್ಳೆ ವಿಚಾರ ಹಂಚ್ಕೊಳ್ಬೋದಾ? ತುಂಬ ಒಳ್ಳೆ ವಿಚಾರ ತುಂಬ ಇದೆ. ನಾವು 300 ಕೋಟಿ ಇದರಲ್ಲಿ ಒಬ್ಬರು ಮೈನ್ ಆಗಿ ಹುಟ್ಟು ಬಂದವರು, ಮತ್ತು ಉಳಿದವರೆಲ್ಲ ವೇಸ್ಟ್ ಅನ್ನೋದು ತಿಳ್ಕೊಂಡಿದ್ದೀರಾ? ಸೂಪರ್ ಸರ್, ಥ್ಯಾಂಕ್ ಯು ಸರ್. ಮತ್ತೆ ಸಿಗ್ತೀನಿ, ಇನ್ನೂ ತುಂಬ ಕಲಿಯೋದಿದೆ, ಇನ್ನು ಪ್ರೋಗ್ರಾಮ್ ಮುಗ್ದಿಲ್ಲ, ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್ ಸರ್.